ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ಇವತ್ತು ಎಲ್ಲಿದ್ದೀನಿ ಅಂತಂದರೆ ವಜ್ರಮುನಿ ಅಂತ ಹೋಟ್ಲು ಇದು ನಾನು ಮಾತ್ರ ವಜ್ರಮುನಿ ಅಂತ ಕರೆಯೋದು ಆದರೆ ಹೋಟ್ಲ್ ಹೆಸರು ಬಂದ್ಬಿಟ್ಟು ವಿಷ್ಣುಪ್ರಿಯ ಅಂತ ಸ್ನೇಹಿತರೆ ಸೊ ನಾನು ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದರೆ ಎಲ್ಲರೂ ಫುಡ್ ರಿವ್ಯೂಸ್ ಮಾಡ್ತಾರೆ ನನ್ನ ಚಾನಲ್ಲೇ ನಾನು ಇನ್ನೂ ಒಂದು ಯುನಿಕ್ ವೇಯಲ್ಲಿ ಫುಡ್ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಬಂದು ನಾನು ಫುಡ್ ತಿಂದು ಇಲ್ಲಿ ತಿಂತಾ ಇರೋ ಜನಗಳು ಅವರು ಏನು ಕಮೆಂಟ್ ಮಾಡ್ತಾರೆ ಅವರು ಏನು ರಿವ್ಯೂ ಹೇಳ್ತಾರೆ ಫುಡ್ ಬಗ್ಗೆ ಏನಕ್ಕೆ ಬರ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇವಾಗ ಫಸ್ಟು ಇದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹೋಟ್ಲು ಓನರ್ನ ಮಾತಾಡ್ಸ್ಬೇಕು ಬನ್ನಿ ಯಾವಾಗ ಹೋಟ್ಲ್ ಓಪನ್ ಮಾಡಿದ್ದು ಹದಿನೇಳು ವರ್ಷ ಆಯಿತು ಬೇಕರಿ ಇತ್ತು ಅದಾದಮೇಲೆ ಹೋಟ್ಲ್ ಆಗಿದೆ ನನಗೊಂದು ಕುತೂಹಲ ಇದೆ ನೀವೇನಕ್ಕೆ ವಜ್ರಮುನಿ ಅವ್ರ ಫೋಟೋ ಹಾಕಿದ್ದೀರಾ ನಮ್ಮ ಯಜಮಾನರು ನಾರಾಯಣ ಅಂತ ಅವರಿಗೆ ಇವರು ಹೆಲ್ಪ್ ಮಾಡಿದ್ದಾರೆ ಹೋಟ್ಲ್ ಮಾಡೋಕ್ಕೆ ಓಕೆ ಸೊ ಅದರಿಂದಾಗಿ ಅವರು ಅವ್ರ ಹೆಸರು ಹೇಳ್ಕೊಂಡು ಹೋಟ್ಲು ಸ್ಟಾರ್ಟ್ ಆಗ್ತಾರೆ ಹಿಂಗೆ ವಿಶ್ವಪ್ರಿಯ ಅಂದರೆ ಅವ್ರ ಮಗನ ಹೆಸರು ವಿಶ್ವ ಅಂತ ಅವರೇ ವಿಶ್ವ ಅವರ ಮಿಸಸ್ ಹೆಸರು ಪ್ರಿಯ ಅಂತ ಅದಕ್ಕೆ ವಿಶ್ವಪ್ರಿಯ ಹೋಟ್ಲು ತುಂಬ ನೈಸ್ ಸರ್ ಸೊ ನಿಮ್ಮಲ್ಲಿ ಏನೇನು ಸ್ಪೆಷಲ್ ಏನೇನು ಸಿಗುತ್ತೆ ಆಮೇಲೆ ನಿಮ್ಮಲ್ಲಿ ಲಂಚ್ ಕೂಡ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ ಸೊ ಲಂಚಿಗೆ ನಾನು ಇನ್ನೊಂದು ದಿವಸ ಬಂದು ಎಪಿಸೋಡೇ ಮಾಡ್ತೀನಿ ಬಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೀವಿ ನಿಮ್ಮಲ್ಲಿ ಏನೇನು ಬ್ರೇಕ್ಫಾಸ್ಟ್ ಸಿಗುತ್ತೆ ಏನೇನು ಸಿಗುತ್ತೆ ಇಡ್ಲಿ ವಡೆ ಖಾರ ಬಾತು ಕೇಸರಿ ಬಾತು ದೋಸೆ ಉಪ್ಪಿಟ್ಟು ವೀಕ್ಲಿ ಎಲ್ಲ ಡೇಸು ಸಿಗುತ್ತೆ ಎಲ್ಲ ಭಾನುವಾರ ಮಾತ್ರ ಒಂದು 11 ಗಂಟೆ ಹಲೋ ಸ್ನೇಹಿತರೆ ನೋಡಿ ಇಲ್ಲಿ ಇಡ್ಲಿ ಎಷ್ಟು ಸಾಫ್ಟ್ ಇದೆ ಅಂತ ಸ್ನೇಹಿತರೆ ಎಷ್ಟು ಸಾಫ್ಟ್ ಅಷ್ಟು ಸಾಫ್ಟ್ ಇಡ್ಲಿ ಅಂತೂ ನಾನು ವೆಯ್ಟ್ ಮಾಡೋಕೆ ಆಗ್ತಾ ಇಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ಬೇಕು ಅಂತ ನಾನು ಬರೀ ಚಟ್ನಿ ಹಾಕ್ಸ್ಕೊಂಡೆ ಬಟ್ ನನ್ನ ಫೇವ್ರೆಟ್ ಸಾಂಬಾರು ರೆಡಿ ಇದೆ ಅಮೇಝಿಂಗ್ ಆಗಿದೆ ಸ್ನೇಹಿತರೆ ದೇರ್ ಆರ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ದಿಸ್ ಟೇಸ್ಟ್ ಆಫ್ ಇಡ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಟೂ ಇಯರ್ಸ್ ಇಂದ ಬರ್ತಾ ಇದ್ದೀನಿ ಟೂ ಇಯರ್ಸ್ ಇಂದ ಬರ್ತಾ ಇದ್ದೀರಾ ಸರ್ ನಿಮ್ಗೆ ಏನು ಇಷ್ಟ ಸರ್ ಈ ಹೋಟ್ಲಲ್ಲಿ ಇವ್ರದಲ್ಲಿ ಉಪ್ಪಿಟ್ಟು ಚೆನ್ನಾಗಿರ್ತದೆ ಆಮೇಲೆ ಖಾರ ಬಾತು ಕೇಸರಿ ಬಾತು ಚೆನ್ನಾಗಿರ್ತದೆ ದೋಸೆ ಚೆನ್ನಾಗಿರ್ತದೆ ರೈಸ್ ಬಾತು ಪಲಾವ್ ಮಾಡ್ತಾರೆ ಅದು ಚೆನ್ನಾಗಿರ್ತದೆ ಮೇಯ್ನಾಗಿ ಬಂದು ಇಡ್ಲಿ ಇದೆಯಲ್ಲ ಬಟ್ಲಿ ಇಡ್ಲಿ ಅದೇ ಚೆನ್ನಾಗಿರೋದು ಅದು ಮತ್ತು ವಡೆ ಸಾಂಬಾರ್ ಡಿಪ್ ಅಂದರೆ ಟೇಸ್ಟ್ ಇರ್ತದೆ ಭಾನುವಾರದತ್ತು ಪೂರಿ ಸ್ಪೆಷಲ್ಲು ಅದು ಭಾನುವಾರ ಬಂದು ಮಿಸ್ಸೇ ಮಾಡಲ್ಲ ಎವ್ರಿ ಸಂಡೇ ಬಂದು ತಿನ್ಕೊಂಡು ಹೋಗ್ತೀವಿ ಭಾನುವಾರ ಸ್ಪೆಷಲ್ಲೇ ಅದು ಆಮೇಲೆ ನಿಮಗೆ ಬೇರೆ ಹೋಟ್ಲಿಗೂ ಈ ಹೋಟ್ಲಿಗೂ ಏನಕ್ಕೆ ಇಷ್ಟೊಂದು ಡಿಫ್ರೆನ್ಸ್ ಅಂತ ಏನಾದರೂ ಪ್ರೈಸು ಅಷ್ಟೇ ಪ್ರೈಸು ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಮೇನ್ ಜನ ಅದೇ ಅಲ್ಲ ಸರ್ ಅದಕ್ಕೋಸ್ಕರನೇ ಬರೋದು ಹೌದು ಮಸಾಲೆ ರೆಡಿ ಇಟ್ಕೊಟ್ರೆ ನೋಡಿ ಹಿಡಿದಿದೆ ಅಂದರೆ ದೋಸೆ ಫುಲ್ಲು ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇದನ್ನು ಹೀಗೆ ಮುರಿದು ಜ್ವರ ತುಂಬ ಚೆನ್ನಾಗಿದೆ ಬನ್ನಿ ಯಾರು ಮಸಾಲ ದೋಸೆ ಪ್ರಿಯರಿದ್ದೀರಾ ವಿಷ್ಣುಪ್ರಿಯಾಗಿ ಬನ್ನಿ ವಿಷ್ಣುಪ್ರಿಯಾಗಿ ಬನ್ನು
ಮಸಾಲೆ ದೋಸೆ ತಿನ್ನಿ. ಸೊ ನೆಕ್ಸ್ಟ್ ಸ್ನೇಹಿತರೆ, ನಾನು ರೈಸ್ ತಿನ್ನೋಕ್ಕಾಗೋದಿಲ್ಲ. ಸೊ ಚೌಚೌ ಬಾತು ಮತ್ತು ಕೇಸರಿ ಬಾತು ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೋಸ್ಕರ ವೀಡಿಯೋದಲ್ಲಿ. ಆಮೇಲೆ ನಾನು ಸರ್ ಇಬ್ಬರೇ ಬರೋದು, ಇಬ್ಬರೇ ಓಡಾಡೋದು. ಸೊ ನಾವು ನಮ್ಮ ಚಾನಲಲ್ಲಿ ಫುಡ್ ವ್ಲಾಗ್ನ ಅಥವಾ ಫುಡ್ ರಿವ್ಯೂಸ್ನ ಬರೀ ವೆಜಿಟೇರಿಯನ್ ಹೋಟೆಲ್ ಮಾತ್ರ ಮಾಡ್ತೀವಿ ಸ್ನೇಹಿತರೆ. ಯಾಕಂದರೆ ನಾನು ಶ್ರೀನಿಧಿ ಅಯ್ಯರು ಇಬ್ಬರು ವೆಜಿಟೇರಿಯನ್ಸು, ನಾನ್ ವೆಜ್ ತಿನ್ನೋದಿಲ್ಲ. ಸೊ ನಮ್ಮ ಚಾನಲಲ್ಲಿ ನಿಮಗೆ ವಿಶೇಷವಾಗಿ ವೆಜಿಟೇರಿಯನ್ ಫುಡ್ ಈ ಫಸ್ಟ್ ವಿಡಿಯೋ ಹೇಗಿರುತ್ತೋ ಮತ್ತು ಪ್ರತಿ ವಿಡಿಯೋನೂ ಹಾಗೆ ಇರುತ್ತೆ ಸ್ನೇಹಿತರೆ. ಎಷ್ಟೊತ್ತಿಂದ ಬರ್ತಾ ಇದ್ದೀರಾ ತಿನ್ನಕ್ಕೆ? ನಾವು ಬರ್ತಾ ಇದೀವಿ, 2-3 ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಗೇನೇನು ಇಷ್ಟ ಸರ್ ಈ ಹೋಟ್ಲಲ್ಲಿ? ಹೋಟ್ಲಲ್ಲಿ ಕೇಸರಿ ಬಾತು, ಉಪ್ಪಿಟ್ಟು, ಪಲಾವ್ ಎಲ್ಲ ಇಷ್ಟ. ಎಲ್ಲ ಇಷ್ಟ. ನಿಮ್ಮ ಫೇವ್ರೇಟ್ ಫುಡ್ ಅಂದರೆ ಕೇಸರಿ ಬಾತು, ಉಪ್ಪಿಟ್ಟು? ಬಂತು ಕೇಸರಿ ಬಾತ್, ಚೌ ಚೌ ಬಾತ್ ಬಂತು ಸ್ನೇಹಿತರೆ. ಸೊ ನನಗಂತೂ ತಿಂದು ಸಾಕಾಗಿ ಹೋಟ್ಲವ್ರನ್ನೇ ಸ್ವಲ್ಪ ಕಮ್ಮಿ ಹಾಕಿ ಅಂತ ಕೇಳೋ ಥರ ಆಗಿದೆ ಸ್ನೇಹಿತರೆ. ಕೇಳಿದ್ದೀನಿ, ಕಮ್ಮಿನೇ ಹಾಕ್ಕೊಟ್ಟಿದ್ದಾರೆ. ಊಟನ ವೇಸ್ಟ್ ಮಾಡಬೇಡಿ ಎಲ್ಲೇ ಹೋದರೂ, ದಯವಿಟ್ಟು ಊಟನ ಕಂಪ್ಲೀಟ್ ಹಾಕ್ತೀನಿ. ಕಮಾನ್ ಶ್ರೀ, ಹಿಂಗೊಂದು ಸುತ್ತು ಬೇಕಾ ತಿನ್ನೋದು? ಹೇಗಿದೆ? ಅದ್ಭುತ, ಅದ್ಭುತವಾಗಿದೆ ಅಂತ ಶ್ರೀ ಹೇಳ್ದ. ಸೊ ನಾನು ಇವಾಗ ತಿಂದು ನೋಡ್ತೀನಿ ಸ್ನೇಹಿತರೆ. ಉಪ್ಪಿಟ್ಟು ಅಂತೂ ಸ್ನೇಹಿತರೆ, ಉಪ್ಪಿಟ್ಟು ಥರನೇ ಇಲ್ಲ, ಏನೋ ಒಂಥರ ಹೊಸ ಡಿಶ್ಶು. ನಮ್ಮ ಮನೇಲೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಇವಾಗ ಮುದ್ದೆ ಥರ ಕಟ್ಟುತ್ತೆ. ಇಲ್ಲ ಹಂಗಿಲ್ಲ, ಬಿಸಿ ಇರೋದ್ರಿಂದ ಫೀಲೆಲ್ಲ ಏನು ಇಲ್ದಿರ. ಸ್ನೇಹಿತರೆ, ಸೊ ಕೇಸರಿ ಬಾತು ಪೈನಾಪಲ್ ಫ್ಲೇವರಲ್ಲಿ ಮಾಡಿರ್ತಾರೆ ಇಲ್ಲಿ ರೆಗ್ಯುಲರಾಗಿ. ಬಿಸಿ ಇದೆ. ಉಪ್ಪಾಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟು ರೆಸ್ಟೋರೆಂಟ್ ಯಾವುದು ಅಂತ, ಇದೇ ರೆಸ್ಟೋರೆಂಟು ಲಂಚ್ ಎಪಿಸೋಡ್ ಮಾಡಬೇಕಾದ್ರೆ ಹೇಳ್ತೀನಿ ನಮ್ಮದು ನೆಕ್ಸ್ಟ್ ರೆಸ್ಟೋರೆಂಟ್ ವೆಜಿಟೇರಿಯನ್ ಯಾವುದು ಅಂತ. ಸೊ ನೀವೆಲ್ಲ ಕಾತರಿಲ್ಲ, ಕಾಯ್ತಾ ಇರಿ. ವೆಜಿಟೇರಿಯನ್ಸ್ ಎಲ್ಲ, ಫುಡ್ ಲವರ್ಸ್, ಆಲ್ ಫುಡೀಸ್, ಪ್ಲೀಸ್ ಬಿ ವೇಟಿಂಗ್. ಶ್ರೀ ಇದ್ದೀನಿ. ನಾನು ಬಂದ ತಕ್ಷಣ ಬಸ್ನ ಶೂಟ್ ಮಾಡಬೇಕು ಅಂತ ಹೇಳಿ ಬಸ್ ನಾನೇ ತಿಂದಿದ್ದು. ದೋಸೆ, ಇಡ್ಲಿ, ಈಗ ಕೇಸರಿ ಬಾತು ಮತ್ತು ಉಪ್ಪಿಟ್ಟು. ನಾನು ಇರೋ ಥರ ನಾನು ನಿಜವಾಗ ಅಂದರೆ ಬರ್ತಿದ್ದೆ ಇಲ್ಲಿಗೆ ಸಂಜೆತಿಂದಾನೆ ನನಗೆ ಗೊತ್ತಾಗಿದ್ದೆ. ಅದರಿಂದ ನಾವು ಯಾವಾಗ ಶೂಟ್ ಮಾಡೋಕೆ ಹೋಗ್ತೀವೋ, ಯಾವತ್ತು ಏನೇ ಕೆಲಸ ಇದೆಯೋ ಫಸ್ಟ್ ಬಂದು ಡಿಪೆಂಡ್ ಮಾಡಿಕೊಂಡೆ ನಾವು ಊಟಕ್ಕೂ ಇಲ್ಲೇ ಬರ್ತಿದ್ವಿ ಅಂತ. ಅದ್ಭುತವಾದ ಊಟ ಆಗಲಿ, ಒಳ್ಳೆ ರೇಟಿಗೆ, ಕಮ್ಮಿ ರೇಟಿಗೆ ಅದ್ಭುತವಾದಂಥ ಊಟ. ಥ್ಯಾಂಕ್ಸ್ ಟು ರಂಜಿತ್, ನೀವು ಹೇಳಿದ್ದು ಬರೀ ನಿನಗೆ ಅಲ್ಲ, ಫುಲ್ ಇಡೀ ಬೆಂಗಳೂರಿಗೆ ತಿಳಿಸ್ಬೇಕು ಇದನ್ನಂತ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ಇನ್ನೊಂದು ನಿಮ್ಮ ರಂಜಿತ್ ನೋಡಿಸ್ತಾನೆ ಬೇರೆ ಬೇರೆ ಏನೇನು ಯಾವಾಗ ಅಂತ ಊಟದವನು. ಇನ್ನೊಂದು ಎಪಿಸೋಡ್ ಮಾಡಬೇಕು ಅಂತ ನೋಡಿ ಬರುತ್ತೆ. ನಿಮಗೆ ಎಷ್ಟು ವರ್ಷದಿಂದ ಗೊತ್ತು? ಎಷ್ಟು ವರ್ಷದಿಂದ ತಿಂತಾಯಿದ್ದೀರ? ಇಟ್ಸ್ ಬೀನ್ ಆಲ್ಮೋಸ್ಟ್ 2 ವರ್ಷ. 2 ವರ್ಷದಿಂದ ನೀವು ಇಲ್ಲೇ ಊಟ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಫೇವ್ರೇಟ್ ಬ್ರೇಕ್ಫಾಸ್ಟ್ ಏನು ಈ ಹೋಟ್ಲಲ್ಲಿ? ಇಡ್ಲಿ ವಡೆ ಸಹ. ಇಡ್ಲಿ ವಡೆ ಅಂಡ್ ಚಟ್ನಿ. ಯಾ, ಚಟ್ನಿ ಭಾಳ ಚೆನ್ನಾಗಿರುತ್ತೆ. ಓಕೆ, ನೀವು ಎಷ್ಟು ವರ್ಷದಿಂದ ಬರ್ತೀವಿ ಸರ್? ನಾವು ಎಲೆಕ್ಟ್ರಾಸಿಟಿಯಿಂದ ಇಲ್ಲಿ ಹುಡುಗನ ಸ್ಕೂಲ್ ಬಿಡಕ್ಕೆ ಬರ್ತೀವಿ. ನಾವು ಬಂದಾಗಲೇ ತಿಂತೇವೆ ಸರ್. ಇಲ್ಲೇ ತಿಂತೀವಿ. ಸರ್, ನಿಮ್ಮ ಫೇವ್ರೇಟ್ ಫುಡ್ ಏನು ಸರ್? ನಮ್ಮ ಫೇವ್ರೇಟ್ ಫುಡ್ ಇಡ್ಲಿ ವಡ. ಇಡ್ಲಿ ವಡ ಅಲ್ಲ, ಬಂದಾಗ ಸ್ಕೂಲ್ ಬಿಡಕ್ಕೆ ಬಂದಾಗೆಲ್ಲ ಇಲ್ಲಿ ತಿಂತೀವಿ ಸರ್. ಬೇರೆ ಹೋಟ್ಲಿಗೂ ಈ ಹೋಟ್ಲಿಗೂ ಏನು ಇದೆ ಸರ್? ಸರ್, ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ಆಮೇಲೆ ಬೆಲೆ? ಬೆಲೆನೇ ಪರವಾಗಿಲ್ಲ ಸರ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ನೇಹಿತರೆ, ವಜ್ರಮುನಿ ಹೋಟ್ಲಿಗೆ ನಾನು ಬಂದಿದ್ದಾಯಿತು, ಬ್ರೇಕ್ಫಾಸ್ಟ್ ತೋರಿಸಿದ್ದಾಯಿತು, ತಿಂದಿದ್ದಾಯಿತು. ಸೊ ಮತ್ತೆ ನಾನು ಬರ್ತೀನಿ ಲಂಚ್ ಅಂತ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಇದೇ ಹೋಟ್ಲ ಮೇಲೆ. ನೋಡಿ, ಹಿಂಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಒಂದು ವೀಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.